ನಿಮ್ಮೆಲ್ರಿಗೂ ಹೆಂಗೆ ಇಷ್ಟ ಆಯ್ತು? ತುಂಬ ಖುಷಿ ಆಗತ್ತೆ. ಎಲ್ಲರೂ ತುಂಬ ಚೆನ್ನಾಗಿ ಆ ಕ್ಯಾರೆಕ್ಟರ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಆ ಪಾತ್ರಗಳು ತುಂಬ ವಿಭಿನ್ನವಾಗಿದೆ. ನಾವೆಲ್ಲ ಹೆಂಗೆ ತಗೊಳ್ತಾರೆ ಇದನ್ನ ಅಂತ ಅನ್ಕೊಳ್ತಿದ್ವಿ. ಬಟ್ ಎಲ್ಲರೂ ರಿಯಾಕ್ಷನ್ಸ್ ನೋಡಿ ಎಷ್ಟೊಂದು ಜನ ಮುತ್ತು ಕೊಟ್ಬಿಟ್ಟಿದ್ದಾರೆ, ನನಗೆಲ್ಲ ಲಿಪ್ಸ್ಟಿಕ್ಸ್ ಮಾರ್ಕ್ಸ್ ಆಗ್ಬಿಟ್ಟಿದೆ. ಸೊ ಖುಷಿ ಆಗುತ್ತೆ ಇಷ್ಟು ಈ ಥರ ರೆಸ್ಪಾನ್ಸ್ ಕೊಟ್ಟಿರೋದು. ಐ ಆಮ್ ರಿಯಲಿ ಹ್ಯಾಪಿ ನೋ ಅಂತ. ನೀವುಗಳನ್ನ ನೋಡ್ದಂಗೆ ಈ ಪಾತ್ರ ಜಾಸ್ತಿ ಓಡಾಡಲ್ಲ, ಜಾಸ್ತಿ ಮಾತಾಡೋಕ್ಕಾಗಲ್ಲ. ಬಟ್ ಆ ರಿಸ್ಟ್ರಿಕ್ಷನ್ಸ್ ತುಂಬಾ ಇತ್ತು. ಬಟ್ ಬೆಳಗಿಂದ ಸಂಜೆ ಅಷ್ಟರಲ್ಲಿ ಮುಗಿಸಿ ವಾಪಸ್ ಏನೋ ನನ್ನ ರೂಮ್ಗೆ ವಾಪಸ್ ಹೋಗೋ ಅಷ್ಟರಲ್ಲಿ ಏನೋ ಜಾಸ್ತಿ ವರ್ಕೌಟ್ ಮಾಡಿದ್ದೀನಿ, ತುಂಬ ಕೆಲಸ ಮಾಡಿದ್ದೀನಿ ಅನ್ನೋ ಫೀಲಿಂಗ್ ಕೊಡೋದು. ಫಿಸಿಕಲಿ ಆ್ಯಂಡ್ ಮೆಂಟಲಿ ತುಂಬ ಡ್ರೈನ್ ಆಗೋದು. ಫಿಸಿಕಲಿ ಯಾಕೆ ಅಂದರೆ ಕಾನ್ಸ್ಟೆಂಟಾಗಿ ಆ ಕಾಯಿಲೆಗೆ ತಕ್ಕಂಗೆ ಏನೋ ಸೀಜರ್ಸ್ ಬರ್ತಾ ಇರುತ್ತೆ, ಆಮೇಲೆ ಕಾನ್ಸ್ಟೆಂಟಾಗಿ ಮೂವ್ ಆಗ್ತಾ ಇರುತ್ತೆ. ಆ್ಯಂಡ್ ಮೆಂಟಲಿ ಯಾಕೆ ಅಂದರೆ ಇವಾಗ ನಾನು ಅದನ್ನು ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ. ಕಾಯಿಲೆ ಇದ್ದವರಿಗೆ ಬೇರೆ ಥರ, ಬಟ್ ನಾನು ಆ್ಯಕ್ಟಿಂಗ್ ಮಾಡ್ತಿರೋದ್ರಿಂದ ತುಂಬ ಕಾನ್ಷಿಯಸ್ ಆಗಿ ನಾನು ಏನು ಆ್ಯಕ್ಷನ್ಸ್ ಮಾಡ್ತಿದ್ದೀನಿ, ಏನು ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದೀನಿ, ಯಾವ ಎಮೋಷನ್ಸ್ ತೋರಿಸ್ಬೇಕು ಅನ್ನೋದು ಏನೋ ತುಂಬ ಯೋಚನೆ ಮಾಡ್ತಿರ್ಬೇಕಾಗುತ್ತೆ. ಸೊ ದಟ್ಸ್ ವೆರಿ ಎನರ್ಜಿ ಡ್ರೈನಿಂಗ್. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಐ ಯೂಸ್ ಟು ಬಿ ವೆರಿ ಕಂಟೆಂಟ್. ನನಗೆ ಮನಸ್ಸು ತೃಪ್ತಿ ಆಗೋ ಹಂಗೆ ಮಾಡಿದ್ದೀನಿ ಅಂತ ಅನ್ಸೋಷ್ಟು. ಸೊ ಯಾ ಹೌದು, ಕಂಪ್ಲೀಟ್ಲಿ ಡೈರೆಕ್ಟರ್ ಕೊಟ್ಟಿದ್ದು ಇನ್ಪುಟ್ಸಿಂದ. ಆ್ಯಂಡ್ ಎಸ್, ಆ ಸೆರೆಬ್ರಲ್ ಪಾಲ್ಸಿ ಇದು ಇವಳಿಗಿರತ್ತೆ ಅಂತ ಮೆನ್ಷನ್ ಮಾಡಿದಾಗ ನಾನು ಓದಿದ್ದು ಹೌದು. ಕೆಲವೊಂದು ಆರ್ಟಿಕಲ್ಸ್, ಆಮೇಲೆ ನನ್ನ ಕೆಲವು ಡಾಕ್ಟರ್ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ಡಿಸ್ಕಷನ್ ಮಾಡಿ, ಬಿಕಾಸ್ ಅವ್ರು ಕಾನ್ಸ್ಟೆಂಟಾಗಿ ಏನು ನೋಡಿದರೆ ನೀವು ಸಡನ್ ಆಗಿ ರಿಯಾಕ್ಟ್, ನಮ್ಮ ಥರ ನಾರ್ಮಲ್ ಜನರ ಥರ ಈ ಕಾಯಿಲೆ ಇರೋರು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಅವ್ರದೇ ಆದಂಥ ಒಂದು ಕೆಲವೊಂದು ಏನೋ ಪಾಯಿಂಟ್ಸ್ ಇರುತ್ತೆ ಫಾಲೋ ಮಾಡೋಕ್ಕೆ. ಸೊ ಅದನ್ನು ಕೇಳಿ ನಮ್ಮ ಸಿನಿಮಾಗೆ ಹೆಂಗೆ ಬೇಕೋ ಆ ನ್ಯಾನ್ಸಿ ಅನ್ನೋ ಕ್ಯಾರೆಕ್ಟರು ಮುದ್ದಾಗೂ ಕಾಣಿಸ್ಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಕಾಯಿಲೆಗೂ ಹೆಂಗೆಂಗೋ ಕಾಯಿಲೆ ತೋರ್ಸೋಕ್ಕಾಗಲ್ಲ. ಸೊ ಅದನ್ನು ನೋಡಿಕೊಂಡು ಏನೋ ಆ ಹೋಮ್ವರ್ಕ್ ಮಾಡಿದ್ದು ಹೌದು. ಎಸ್, ಐ ಡಿಡ್ ಸ್ಪೀಕ್ ಟು ಡಾಕ್ಟರ್ಸ್ ಆ್ಯಂಡ್ ನಮ್ಮ ಡೈರೆಕ್ಟರ್ ತುಂಬ ಇನ್ಪುಟ್ಸ್ ಕೊಡ್ತಾ ಹೋದಂಗೆ ಐ ಕುಡ್ ಇಮ್ಯಾಜಿನ್ ಆ್ಯಂಡ್ ಆ್ಯಕ್ಟ್ ಅಕಾರ್ಡಿಂಗ್ಲಿ ಅಂತ ಅನಿಸುತ್ತೆ. ಯಾರು ಸರ್? ಹಾಂ, ಅವರು ಸಿಕ್ಕಾಪಟ್ಟೆ ಖುಷಿಪಟ್ಟರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅವ್ರಿಗೆ ನಾನು ಹಿಂಗೆ ಮಾಡಿರ್ತೀನಿ ಅನ್ನೋ ಊಹೆ ಕೂಡ ಇರಲಿಲ್ವಂತೆ. ಸೊ ಇವತ್ತು ಅವ್ರಿಗೆ ಸರ್ಪ್ರೈಸ್ ಆಗಿತ್ತು ಆ್ಯಂಡ್ ಶಿ ಲೈಕ್ಡ್ ವಾಟ್ ಶಿ ಸಾ. ಸೊ ನನಗೆ ಶಿ ವಾಸ್ ಒನ್ ಆಫ್ ಮೈ ಫೇವ್ರೆಟ್, ಶಿ ಈಸ್ ಸ್ಟಿಲ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟ್ರೆಸಸ್. ಸೊ ಅವ್ರು ಬಂದು ನೋಡಿ ಈ ಥರ ಇಷ್ಟಪಟ್ಟಿದ್ದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು.